ಕ್ಯಾಲೆಂಡರ್ ಪ್ರಕಾರ 2023 ಹೊಸ ಹಬ್ಬ ಫಸ್ಟ್ ಹಬ್ಬ ಅಂತ ಅಂದರೆ ಅದು ಸಂಕ್ರಾಂತಿ ಹಬ್ಬ. ಸೂರ್ಯ ತನ್ನ ಪಥವನ್ನು ಬದಲಿಸುವಂತಹ ಸಮಯದಲ್ಲಿ ಈ ಒಂದು ಹಬ್ಬವನ್ನು ನಾವು ಸಂಕ್ರಾಂತಿ ಹಬ್ಬ ಅಂತ ಹೇಳಿ ಆಚರಿಸ್ತೀವಿ. ಅದೇ ರೀತಿ ಇಡೀ ವಿಶ್ವದಾದ್ಯಂತ ಬೇರೆ ಬೇರೆ ಹೆಸರಿನಲ್ಲಿ ಈ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾರೆ. ಅದೇ ರೀತಿ ನಮ್ಮ ಶಿವಮೊಗ್ಗದಲ್ಲಿ ಇವತ್ತು ಕುವೆಂಪು ಶತಮಾನೋತ್ಸವ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಸಂಕ್ರಾಂತಿ ಸುಗ್ಗಿ ಸಂಭ್ರಮ 2023 ಅಂತ ಹೇಳಿ ತುಂಬ ವಿಜೃಂಭಣೆಯಿಂದ ಕಾಲೇಜಿನ ಸ್ಟೂಡೆಂಟ್ಸ್ ಎಲ್ಲರೂ ಸೇರಿಕೊಂಡು ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಕಳೆದ 2 ವರ್ಷಗಳಿಂದ ಕೊರೋನಾ ಇತ್ತು ಅನ್ನೋ ಕಾರಣದಿಂದ ಈ ಹಬ್ಬವನ್ನು ಆಚರಿಸಲಿಲ್ಲ. ಪ್ರತಿ ವರ್ಷವೂ ಕೂಡ ತುಂಬ ಡಿಫ್ರೆಂಟಾಗಿ ಈ ಹಬ್ಬವನ್ನು ಆಚರಿಸ್ಕೊಳ್ತಾ ಬರ್ತಾ ಇದ್ದಾರೆ. ಅದೇ ರೀತಿ ನೀವು ನೋಡ್ಬೋದು ಈ ಒಂದು 2023 ಈ ಸಂಕ್ರಾಂತಿ ಹಬ್ಬದಲ್ಲಿ ಒಂದು ಹಳ್ಳಿಯ ವಾತಾವರಣವನ್ನೇ ಈ ಕಾಲೇಜ್ ಕ್ಯಾಂಪಸ್ಸಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಹಾಗೆ ನೀವು ಬೆಳಗ್ಗೆನೇ ಇಲ್ಲಿ ಒಂದು ಎತ್ತಿನ ಗಾಡಿಯಲ್ಲಿ ಒಂದು ರ್ಯಾಲಿಯನ್ನು ಮಾಡ್ಕೊಂಡು ಬಂದರು, ಕಾಲೇಜಿನ ವಿದ್ಯಾರ್ಥಿಗಳೆಲ್ಲ ಎತ್ತಿನ ಗಾಡಿಯಲ್ಲಿ ಒಂದು ಜಾಥಾವನ್ನು ಹೋಗಿ ಬಂದರು. ಸೊ ನಮ್ಮ ಜೊತೆ ಈ ಹೋರಿಯ ಮಾಲೀಕರ ಇದ್ದಾರೆ, ಅವರು ಹಬ್ಬವನ್ನು ಹೇಗೆ ಆಚರಿಸ್ತಾರೆ ಅಂತ ಕೇಳೋಣ, ಬನ್ನಿ. ಸರ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಅನಿಲ್ ಕುಮಾರ್ ಅಂತ. ಯಾವೂರು? ಬೆಳಗುತ್ತಿ. 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 ಈ ಸಂಕ್ರಾಂತಿ ಹಬ್ಬದಲ್ಲಿ ಹೋರಿಯ ಮಹತ್ವ ಏನು? ಹೋರಿಯ ಸಂಕ್ರಾಂತಿ ಹಬ್ಬದ ಹೋರಿಯ ಮಹತ್ವ ಅಂದರೆ ಅದನ್ನು ಅಲಂಕಾರ ಮಾಡೋದು, ಆಮೇಲೆ ಅದನ್ನು ಕೆಂಡ ಹಾಯಿಸೋದು, ಆಮೇಲೆ ಬೇರೆ ಊರುಗಳಲ್ಲಿ ಕರ್ಕೊಂಡು ಹೋಗಿ ಹೋರಿ ಹಬ್ಬ ಬಿಡೋದು, ಈ ಥರ ಆಚರಿಸ್ತೇವೆ ನಾವು. ಸಂಕ್ರಾಂತಿ ನಿಮಗೆ ಎಷ್ಟು ಡಿಫ್ರೆಂಟ್ ಆಗಿದೆ ಹಬ್ಬ? ಸಂಕ್ರಾಂತಿ ಅಂತ ಹೇಳ್ಬೇಕು ಅಂದ್ರೆ ಈಗ 2 ವರ್ಷ ಇರಲಿಲ್ಲ, ಈ ಸಲ ಈಗ 2 ವರ್ಷದಿಂದ ಮಾಡೋದಕ್ಕೆ ಈ ಸಲ ಮಾಡೋದಕ್ಕೆ ಒಂದು ಸ್ವಲ್ಪ ಖುಷಿ ಅನಿಸ್ತಾ ಇದೆ. ಓಕೆ. ನೀವು ಹೋರಿಗೆ ಅಲಂಕಾರವನ್ನು ಮಾಡ್ತೀನಿ ಅಂತ ಹೇಳಿ ಹೇಳಿದ್ರಿ, ಹೋರಿಗೆ ಯಾವ ರೀತಿ ಅಲಂಕಾರ ಮಾಡ್ತೀರಾ, ಹಬ್ಬವನ್ನು ಹೇಗೆ ಆಚರಿಸ್ತೀರಾ? ಹೋರಿಗೆ ಜೂಲ ಹಾಕೋದು, ಆಮೇಲೆ ಮಕಡ ಹಾಕೋದು, ಈ ಥರ ಅಲಂಕಾರ ಮಾಡ್ತೀವಿ ಮೇಡಮ್. ಓಕೆ. ಈ ಕೆಂಡ ಬೆದರಿಸೋದು ಅಂತ ಅಂದ್ರಲ್ಲ, ಕೆಂಡ ಹಾಯಿಸೋದು ಯಾಕೆ ಮಾಡ್ತಾರೆ, ಆ ಪ್ರಕ್ರಿಯೆ ಅಂತ ತಿಳಿಸ್ಬೋದಾ? ಕೆಂಡ ಹಾಯಿಸೋದು ಅಂತಂದರೆ ಈ ಜಾನುವಾರುಗಳು ಹೊರಗೆಲ್ಲ ಆಡ್ತಿರ್ತವೆ, ಆ ಹಬ್ಬದಾಗೆ ಯಾವ ಥರ ಅದು ಒಂಥರ ದೈವಶಕ್ತಿ ಅಂತ ಹೇಳ್ತಾರೆ, ಆ ಕೆಂಡ ಆದ್ದರಿಂದ ಆ ದೈವಶಕ್ತಿ ಯಾವ ಇರಲ್ಲ, ಎಲ್ಲ ಹೋಗ್ತವೆ ಅಂತಂದು ಇದು ಮಾಡ್ತಾರೆ. ಓಕೆ. ಈ ರೀತಿ ಸಂಕ್ರಾಂತಿ ಹಬ್ಬವನ್ನು ರೈತರು ನಮ್ಮ ಮಲೆನಾಡಿನ ಸೈಡ್ನಲ್ಲಿ ಆಚರಿಸ್ತಾರೆ. ಸೊ ಈಗ ನಾವು ಕಾಲೇಜ್ ಕ್ಯಾಂಪಸ್ನಲ್ಲಿದ್ದೀವಿ. ಸೊ ಇಲ್ಲಿ ಸಾಕಷ್ಟು ಜನ ಹುಡುಗಿರಿದ್ದಾರೆ, ಹುಡುಗರಿದ್ದಾರೆ, ತುಂಬ ಚೆನ್ನಾಗಿ ರೆಡಿಯಾಗಿ ಕೂಡ ಬಂದಿದ್ದಾರೆ. ಬನ್ನಿ, ಅವರೆಲ್ಲರೂ ಹೇಗೆ ಸಂಕ್ರಾಂತಿ ಸಂಭ್ರಮವನ್ನು ಈ ಕಾಲೇಜ್ನಲ್ಲಿ ಹೇಗೆ ಆಚರಿಸ್ತಾ ಇದ್ದಾರೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಸಂಕ್ರಾಂತಿ ಅಂದರೆ ನಾನು ಆಗಲೇ ಹೇಳ್ದಾಗೆ ವರ್ಷದ ಮೊದಲ ಹಬ್ಬ. ಹಾಗೆ ರಾಶಿ ಪೂಜೆಯನ್ನು ಮಾಡುವಂಥದ್ದು ತುಂಬ ವಿಶೇಷ. ರೈತರು ತಾವುಗಳು ಬೆಳೆದಂತಹ ಬೆಳೆಯನ್ನು ಒಂದು ಕಡೆ ರಾಶಿ ಹಾಕಿ ಆ ಭೂಮಿ ತಾಯಿಗೆ ಯಾವ ರೀತಿ ಪೂಜೆಯನ್ನು ಮಾಡ್ತಾರೋ, ಭೂಮಿ ತಾಯಿಯಿಂದ ಬಂದಂತಹ ಫಸಲನ್ನು ಕೂಡ ಅದೇ ರೀತಿ ತುಂಬ ವಿಶೇಷವಾಗಿ ವಿಜೃಂಭಣೆಯಿಂದ ಮನೆ ಹಬ್ಬವನ್ನು ಆಚರಿಸ್ತಾರೆ. ಅದೇ ರೀತಿ ನೀವು ನೋಡಬಹುದು ರೈತರು ಬೆಳೆದಂತಹ ಧಾನ್ಯದಿಂದ ತುಂಬ ಡಿಫ್ರೆಂಟಾಗಿ ಇಲ್ಲೊಂದು ರಂಗೋಲಿನ ರೆಡಿ ಮಾಡಿದ್ದಾರೆ. ಭತ್ತವನ್ನು ಯೂಸ್ ಮಾಡಿದ್ದಾರೆ, ಅಕ್ಕಿ, ಹೆಸರುಕಾಳು, ರಾಗಿ, ಹಾಗೆ ಬೇಳೆಕಾಳುಗಳು,
ಈ ರೀತಿ ಎಲ್ಲ ರೀತಿಯಾದಂತಹ ಧಾನ್ಯಗಳು, ಕಡಲೆಕಾಳಾಗಿರ್ಬಹುದು, ಅಡಿಕೆ ಆಗಿರಬಹುದು, ಕಬ್ಬಾಗಿರಬಹುದು, ಬಟಾಣಿ ಆಗಿರಬಹುದು, ಈ ರೀತಿ ಎಲ್ಲ ರೀತಿಯಾದಂತಹ ಧಾನ್ಯಗಳನ್ನು ಉಪಯೋಗಿಸಿಕೊಂಡು ತುಂಬ ವಿಭಿನ್ನವಾಗಿ ಈ ಕಾಲೇಜಿನ ಸ್ಟೂಡೆಂಟ್ಸ್ ಒಂದು ಹೊಸ ರೀತಿಯಾದಂತಹ ರಂಗೋಲಿಯನ್ನು ತಯಾರು ಮಾಡಿದ್ದಾರೆ. ಈ ಹುಡುಗಿ ಸಂಕ್ರಾಂತಿಯನ್ನು ಎಳ್ಳು ಬೀರೋದಕ್ಕೆ ರೆಡಿಯಾಗಿ ನಿಂತಿರುವಂತಹ ಭಾವಚಿತ್ರ ನಮಗೆ ಕಣ್ಮುಂದೆ ಬರ್ತಾ ಇದೆ. ಹಾಗೆ ಇಲ್ಲೊಂದಿಷ್ಟು ಜನ ಹುಡುಗಿರು ನಮ್ಮನ್ನು ಸ್ವಾಗತ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ, ಕಳಸವನ್ನು ಇಟ್ಕೊಂಡಿದ್ದಾರೆ. ಹಾಗೆ ನೀವು ನೋಡಬಹುದು ರಾಶಿ ಪೂಜೆಯನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್, ಎಲ್ಲರಿಗೂ ಹಾಯ್. ನಮ್ಮ ಜೊತೆಗೆ ಈ ಕಾಲೇಜಿನ ಸ್ಟೂಡೆಂಟ್ ಆದಂತಹ ಕಾವ್ಯ ಅವರು ಇದ್ದಾರೆ. ಬನ್ನಿ, ಬೆಳಗ್ಗಿಂದ ಹಬ್ಬವನ್ನು ಹೇಗೆ ಆಚರಣೆ ಮಾಡಿದ್ರು ಅಂತ ಹೇಳಿ ಕೇಳೋಣ. ಹಾಯ್ ಕಾವ್ಯ. ಹಾಯ್. ಓಕೆ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ. ಓಕೆ, ಹೇಗಿತ್ತು ಬೆಳಗ್ಗೆಯಿಂದ ಸಂಕ್ರಾಂತಿ ಹಬ್ಬದ ಆಚರಣೆ? ಕಾಲೇಜಲ್ಲಿ ತುಂಬ ಡಿಫ್ರೆಂಟ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ತುಂಬ ಡಿಫ್ರೆಂಟ್ ಆಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ವಿ. ತುಂಬ ಅದ್ಭುತವಾಗಿ ಎಲ್ಲರೂ ಜಾಲಿಯಿಂದ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬೆಳಗ್ಗೆ ಜಾಥಾ ಇತ್ತು, ಒನ್ ಅವರ್, ಒನ್ ಆ್ಯಂಡ್ ಹಾಫ್ ಅವರ್ ಜಾಥಾ ಮಾಡಿದ್ವಿ. ತುಂಬ ಕುಣ್ಕೊಂಡು ಕುಪ್ಪಳ್ಸ್ಕೊಂಡು ಜಾಥಾ ಮಾಡಿದ್ವಿ. ಜಾಥಾದಲ್ಲಿ ಏನಿತ್ತು ವಿಶೇಷ? ಜಾಥಾದಲ್ಲಿ ಎತ್ತಿನ ಗಾಡಿ ಮೇಲೆ ಹೋಗೋದು ಅದೆಲ್ಲ ತುಂಬ ಅದ್ಭುತವಾಗಿತ್ತು. ಡೊಳ್ಳಾಗಿರ್ಬೋದು, ಅದಕ್ಕೆ ಸ್ಟೆಪ್ ಹಾಕೋದು, ನಿಜವಾಗ್ಲೂ ತುಂಬ ಚೆನ್ನಾಗಿ ಸುಗ್ಗಿ ಸಂಭ್ರಮನ ಆಚರಿಸಿದ್ವಿ. ಬಹಳ ಖುಷಿ ಆಯಿತು ಮೇಡಮ್. ಓಕೆ, ನಂತರದಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡಿ? ನಂತರದಲ್ಲಿ ಒಂದು ಸ್ವಲ್ಪ ಸ್ಟೇಜ್ ಕಾರ್ಯಕ್ರಮ ಮಾಡಿಸಿದ್ವಿ. ಇಬ್ಬರು ಅತಿಥಿಗಳನ್ನು ಕರೆಸಿದ್ವಿ. ಸಾನ್ವಿ ಕೊಪ್ಪ ಅಂತ ಹೇಳಿ, ಸಾಧ್ವಿನಿ ಕೊಪ್ಪ ಅಂತ ಸಿಂಗರು, ಮತ್ತು ಡಾಕ್ಟರ್ ಮೋಹನ್ ಚಂದ್ರ ಗುತ್ತಿ ಅಂತ ಹೇಳಿ ಇಬ್ಬರನ್ನ ಗೆಸ್ಟಾಗಿ ಕರೆಸಿದ್ವಿ. ತುಂಬ ಅದ್ಭುತವಾಗಿ ಕಾರ್ಯಕ್ರಮ ಸ್ಟೇಜ್ ಫಂಕ್ಷನ್ ಕೂಡ ನಡೀತು. ಇವಾಗ ರಂಗೋಲಿ ಕೂಡ ನೀವು ನೋಡ್ತಾ ಇರ್ಬೋದು. ಇದೆಲ್ಲ ನನ್ನ ಸ್ನೇಹಿತರೆ ಹಾಕಿರುವಂಥದ್ದು, ಬಣ್ಣ ಬಣ್ಣದ ರಂಗೋಲಿಗಳು, ಧಾನ್ಯಗಳಲ್ಲೇ ಬಿಡಿಸಿರುವಂಥದ್ದು. ನಿಜವಾಗ್ಲೂ ಭಾಳ ಸೆಲೆಬ್ರೇಟ್ ಚೆನ್ನಾಗಿ ಮಾಡಿದ್ವಿ ಮೇಡಮ್. ಓಕೆ, ಕಾಲೇಜಲ್ಲಿ ಈ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ಮನೇಲಿ ಪ್ರಿಪ್ರೇಷನ್ ಹೇಗಿದೆ? ಮನೆಯಲ್ಲೂ ಕೂಡ ತುಂಬ ಅದ್ಭುತವಾಗಿದೆ. ಯಾಕಂದರೆ ಇಡೀ ಜಗತ್ತಿಗೆ ಒಂದು ಸಂಸ್ಕೃತಿಯನ್ನು ಕೊಟ್ಟಂತಹ ರಾಷ್ಟ್ರ ನಮ್ಮ ಭಾರತ. ಸೊ ಭಾರತದ ಒಂದು ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸ್ಬೇಕಾಗಿರುವಂಥದ್ದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ. ಹಾಗಾಗಿ ಆ ನಿಟ್ಟಿನಲ್ಲಿ ನಮ್ಮ ಸಂಸ್ಕೃತಿಯನ್ನು ನಾವು ಜಗತ್ತಿಗೆ ಸಾರ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಮೇಡಮ್. ಥ್ಯಾಂಕ್ ಯು ಕಾವ್ಯ. ಹಾಗೆ ಬೇರೆಯವರೆಲ್ಲ ಹೇಗೆ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರ ಹತ್ರನೇ ಕೇಳೋಣ. ನಿಮ್ಮ ಹೆಸರು? ಸಿಂಧು. ಸಿಂಧು, ಏನು ಓದ್ತಾ ಇರೋದು? ಪ್ರಥಮ ಬಿ ಇಡಿ. ಬಿ ಎಡ್. ಓಕೆ, ಹಬ್ಬ ಈಗ ಸುಗ್ಗಿ ಸಂಭ್ರಮವನ್ನು ಆಚರಿಸ್ತಾ ಇದ್ದೀರಾ, ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ಸೆಲೆಬ್ರೇಟ್ ತುಂಬ ಚೆನ್ನಾಗಿದೆ. ಬೆಳಗ್ಗೆಯಿಂದ ಬೆಳಗ್ಗೆ ಜಾಥಾ ಹೋಗಿದ್ವಿ, ಗೋಪಿ ಸರ್ಕಲ್ ತನಕ ಹೋಗಿದ್ವಿ. ಎತ್ತಿನ ಗಾಡಿ ಎಲ್ಲ ಇತ್ತು. ನಾವು ಒಂದು 5 ಜನ ಕಳಸ ಹಿಡ್ಕೊಂಡಿದ್ವಿ, ಕುಂಭ ಹೊತ್ಕೊಂಡಿದ್ವಿ. ಹುಡುಗರೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ರು, ತುಂಬ ಚೆನ್ನಾಗಿ ಅನಿಸ್ತು. ಗೋಪಿ ಸರ್ಕಲಿಂದ ಮತ್ತೆ ಕಾಲೇಜ್ ತನಕ ಜಾಥಾ ಹೋಗಿ ಬಂದ್ವಿ, ಚೆನ್ನಾಗಿತ್ತು. ಓಕೆ, ಮನೇಲಿ ಹೇಗೆ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ಮನೇಲೂ ಮಾಡ್ತೀವಿ, ಯಾಕಂದರೆ ಮಲೆನಾಡಿನ ಹಬ್ಬಾಗಿಲ್ಲಲ್ವ ನಮ್ಮ ಶಿವಮೊಗ್ಗ. ನಾವು ಸಂಕ್ರಾಂತಿ ಹಬ್ಬ ಸುಗ್ಗಿ ಸಂಭ್ರಮ ಮಾಡೇ ಮಾಡ್ತೀವಿ, ರಾಶಿ ಫಲಗಳನ್ನೆಲ್ಲ ಹಾಕಿ ಪೂಜೆ ಮಾಡೇ ಮಾಡ್ತೀವಿ. ಮನೇಲಿ ಮಾಡೋದಕ್ಕಿಂತ ಕಾಲೇಜಲ್ಲಿ ಮಾಡೋದು ತುಂಬ ಗ್ರೇಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಮನೇಲಿ ಎಲ್ಲರೂ ಕಾಮನ್ ಆಗಿ ಮಾಡ್ತಾ ಇರ್ತೀವಿ, ಬಟ್ ಕಾಲೇಜಲ್ಲಿ ಯಾವಾಗಲೂ ಪಾಠ ಓದು ಇದೇ ಇರುತ್ತೆ. ಅದ್ರ ಮಧ್ಯೆ ಈ ರೀತಿ ಎಲ್ಲ ಕಾರ್ಯಕ್ರಮ ಮಾಡೋದ್ರಿಂದ ನಮಗೆ ತುಂಬ ಖುಷಿ ಆಗುತ್ತೆ. ಎಸ್. ಓಕೆ, ಎಸ್, ನಿಮ್ಮ ಹೆಸರು? ಸ್ಪಂದನ ಆರ್ಎಸ್. ಓಕೆ, ಈ ದೇವ್ರು ರಾಶಿ ಪೂಜೆಯನ್ನು ಮಾಡಿದ್ರೆ ಇದ್ರ ಬಗ್ಗೆ ಹೇಳ್ಬೋದಾ? ರಾಶಿ ಪೂಜೆ ಅಂತಂದರೆ ಹಿಂದಿನಿಂದ ಬಂದಿರತಕ್ಕಂಥ ಒಂದು ಪ್ರತೀತಿ ಇದೆ. ರೈತರು ತಮ್ಮ ಬೆಳೆದಿರ್ತಕ್ಕಂತಹ ಬೆಳೆಯನ್ನು ವರ್ಷವಿಡೀ ಏನು ಬೆಳೆದಿರ್ತಾರೋ ಅದನ್ನು ಒಂದು ರಾಶಿ ಮಾಡಿಬಿಟ್ಟು ಅದನ್ನು ಪೂಜೆ ಮಾಡಿ ಇನ್ನೂ ಮುಂದಿನ ವರ್ಷ ಎಲ್ಲ ಉತ್ತಮ ಫಲ ಸಿಗಲಿ ಅನ್ನೋದಕ್ಕೋಸ್ಕರ ಈ ರಾಶಿ ಪೂಜೆಯನ್ನು ಮಾಡ್ತೇವೆ. ತಮ್ಮ ಬೆಳೆದಿರ್ತಕ್ಕಂತಹ ಧಾನ್ಯಗಳನ್ನೆಲ್ಲ ಹಾಕಿ ಪೂಜೆ ಮಾಡಿ ಸುಗ್ಗಿಯನ್ನು ಹಾಡಿ ಊಟ ಮಾಡಿ ಹಬ್ಬದ ಸಂಭ್ರಮವನ್ನು ಆಚರಿಸ್ತಾರೆ. ಓಕೆ, ಕಾಲೇಜಲ್ಲಿ ಹೇಗಿತ್ತು ಸೆಲೆಬ್ರೇಷನ್? ಪ್ರತಿ ವರ್ಷ ಮನೇಲಿ ಮಾಡಿರ್ತೀರಾ, ಬಟ್ ಈ ವರ್ಷ ಕಾಲೇಜಲ್ಲಿ ಈ ಸಂಕ್ರಾಂತಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ಹೇಗೆ ಅನಿಸ್ತಾ? ತುಂಬ ಖುಷಿ ಆಗ್ತಿದೆ. ಈ ಥರದ ಪ್ರೋಗ್ರಾಮ್ಗಳನ್ನು ಅಂದರೆ ನಾರ್ಮಲಿ ನ್ಯಾಷನಲ್ ಫೆಸ್ಟಿವಲ್ಸ್ ಆ ಥರದ ಪ್ರೋಗ್ರಾಮ್ಗಳು ಜಾಸ್ತಿ ಸ್ಕೂಲ್ಗಳಲ್ಲಿ, ಕಾಲೇಜಸ್ಸಲ್ಲಿ. ಈ ಥರ ಸಂಕ್ರಾಂತಿ ಸಂಭ್ರಮವನ್ನು ನಮ್ಮ ಕಾಲೇಜಲ್ಲಿ ಸುಮಾರು ವರ್ಷಗಳಿಂದಲೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂತಹ ಆಪರ್ಚುನಿಟೀಸ್ ತುಂಬ ಕೊಡ್ತಿದ್ದಾರೆ ನಮ್ಮ ಕಾಲೇಜಲ್ಲಿ. ಎಲ್ಲ ಲೆಕ್ಚರ್ಸು ತುಂಬ ಸಪೋರ್ಟಿವ್ ಆಗಿದ್ದಾರೆ ಇಂತಹ ಹಬ್ಬಗಳನ್ನು ಮಾಡೋದಕ್ಕೆ. ತುಂಬ ಖುಷಿ ಆಗ್ತಿದೆ. ಹಾಗೆ ಈ ಕಾಲೇಜಿನ ಅಲುಮಿನಿ ಸುನೀಲ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸುನೀಲ್, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು, ನಿಮಗೂ ಸಂಕ್ರಾಂತಿ ಶುಭಾಶಯಗಳು. ಓಕೆ, ನೀವು ಕೂಡ ಹಬ್ಬ ನಿಮ್ಮ ಬ್ಯಾಚ್ ಇದ್ದಾಗೂ ಕೂಡ ತುಂಬ ಸೆಲೆಬ್ರೇಷನ್ ತುಂಬ ಚೆನ್ನಾಗೇ ಮಾಡ್ತಾ ಇದ್ರಿ, ಈಗಲೂ ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ದುರಂತ ಅಂದರೆ ಕಾಲು ಮುರ್ಕೊಂಡಿದ್ದೀರಾ, ಅಂದರೂ ಕೂಡ ಕಾಲೇಜಿಗೆ ಬಂದು ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಲಾಸ್ಟ್ 1 ಇಯರ್ ಕೋವಿಡ್ ಇದ್ದರಿಂದ ಯಾವ ಫಂಕ್ಷನ್ ಆಗಿರಲಿಲ್ಲ, ಮತ್ತೆ ರಿಪಿಟೇಷನ್ ಸ್ಟಾರ್ಟ್ ಆಗಿದೆ. ಇದಕ್ಕಿಂತ ಮುಂಚೆ ಸಂಕ್ರಾಂತಿ ಸಂಬಂಧ ತುಂಬ ಗ್ರ್ಯಾಂಡ್ ಆಗ್ತಿತ್ತು, ಈ ವರ್ಷ ಅದಕ್ಕಿಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ. ಓಕೆ, ನೀವು ಇದ್ದಾಗ ಮಾಡ್ತಾ ಇದ್ದಿದ್ದು ಸೆಲೆಬ್ರೇಷನ್ಗೂ ಈಗಿಂದಕ್ಕೂ ಏನು ಡಿಫ್ರೆನ್ಸ್ ಅನಿಸ್ತಾ ಇದೆ, ಹೇಗೆ ಅನಿಸ್ತಾ ಇದೆ? ಡಿಫ್ರೆನ್ಸ್ ಅಂತ ಏನೂ ಇಲ್ಲ, ಇನ್ನೂ ಅಪ್ಡೇಟ್ ಆಗ್ತಾ ಇದೆ. ನಾವು ಲಿಮಿಟೆಡ್ ಆಗಿ ಮಾಡ್ತಿದ್ವಿ, ಈಗ ಹುಡುಗರು ಸ್ವಲ್ಪ ಜಾಸ್ತಿ ಆಗಿದ್ದಾರೆ, ತುಂಬ ಇಂಟ್ರೆಸ್ಟಿಂದ ಮಾಡ್ತಾರೆ, ತುಂಬ ಗ್ರ್ಯಾಂಡಾಗಿ ರೆಡಿ ಮಾಡ್ಕೊಂಡಿದ್ದಾರೆ. ತುಂಬ ಖುಷಿ ಆಗುತ್ತೆ ಇವರು ನೋಡೋಕ್ಕೆ.
ಹಾಗೆ ಈ ಕಾಲೇಜಿನ ಹಿರಿಯ ಉಪನ್ಯಾಸಕರಾದಂತಹ ಟಿ ಎಂ ಪೂರ್ಣಿಮಾ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಸಂಕ್ರಾಂತಿ ಹಬ್ಬದ ಶುಭಾಶಯ. ನಿಮಗೂ ಕೂಡ ಮೇಡಮ್. ಓಕೆ, ಹಬ್ಬದ ಸೆಲೆಬ್ರೇಷನ್ ಹೇಗೆ ನಡೀತಾ ಇದೆ ಕಾಲೇಜಲ್ಲಿ? ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ ಮೇಡಮ್. ತುಂಬ ವರ್ಕ್ ಪ್ರೆಷರಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸ್ಟೂಡೆಂಟ್ಸು. 3 ಡೇಸಲ್ಲೇ ಎಲ್ಲ ಇಷ್ಟೊಂದು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸ್ತಾ ಇದ್ದಾರೆ. ನೀವೇ ನೋಡಿದ್ರಲ್ಲ ಮೇಡಮ್, ತುಂಬ ಖುಷಿಯಾಯ್ತು ನನಗೆ ಹೀಗೆ ಮುಂದೆ ಇರಲಿ ಸ್ಟೂಡೆಂಟ್ಸಿಗೆ ಅಂತ ನಾನು ಕೇಳ್ಕೊಳ್ತೀನಿ. ಓಕೆ, ಇದಿಷ್ಟು ಈ ಕಾಲೇಜಿನ ವಿದ್ಯಾರ್ಥಿಗಳ ಲೆಕ್ಚರ್ಸ್ ಮಾತು. ಇದೇ ರೀತಿ ವರ್ಷ ವರ್ಷವೂ ಕೂಡ ಈ ಕುವೆಂಪು ಶತಮಾನೋತ್ಸವ ಕಾಲೇಜಲ್ಲಿ ಈ ಸಂಕ್ರಾಂತಿ ಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸ್ತಾರೆ. ಕ್ಯಾಮ್ರಾ ಪರ್ಸನ್ ಅಕ್ಕಿ ಡಿಸೋಜ ಜೊತೆ ನಂದಿನಿ, ಕನ್ನಡ ಮೀಡಿಯಂ 24x7.